ಇವತ್ತು ರೈತರು ಬದುರ್ಕೊಂಡು ಬಿಜೆಪಿಗೆ ರೈತರ ಬಗ್ಗೆ ಮಾತಾಡುತ್ತಾರೆ ಯಾಕಂದ್ರೆ ಇಲ್ಲ ಅಂತ ಕೆಲವು ಮುಖಂಡರು ನಿನ್ನೆ ಹೇಳ್ತಿರ್ಬೇಕಾಗ್ತದೆ. ಇದೇ ರಾಮಕೃಷ್ಣ ಹೆಗಡೆ ಸರ್ಕಾರ ಇದ್ದಾರೆ, ಇದೇ ರಾಮಕೃಷ್ಣ ಹೆಗಡೆ ಸರ್ಕಾರ ಇದ್ದಾರೆ, ರಾಜೇಂದ್ರರು ಅರಣ್ಯ ಸಚಿವರು ಇದ್ದಾರೆ, ಏಕೈಕ ಬಿಜೆಪಿ ಶಾಸಕರು ಸಂಬಂಧಿತ ಯಡಿಯೂರು ಅವರು ಬಂಗೇರ ಅವರು ಗೆದ್ದಿದ್ರು, ಯಡಿಯೂರಪ್ಪನವರಿದ್ರು, ಇದೇ ಬಗುರು ಸಾಗುವಳಿ ಮಾಡ್ತಿರೋ ಒತ್ತಬೇಕು ಅಂತ ಹೊರಟಾಗ ಕಣ್ಣೀರು ಹಾಕಿ ಹೋರಾಟವನ್ನ ಮಾಡಿ ಒಂದು ಕೇವಲ ಬಿಜೆಪಿ ಒಬ್ಬರೇ ಶಾಸಕರ ಒಂದು ನೇತೃತ್ವಕ್ಕೆ ಇಡೀ ಸದನ ಗೌರವ ಆ ಒಪ್ಪಿಸ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ತಲೆ ಬಾಕ್ಬೇಕು ಅಂತೇಳಿ ಆ ಕಾಯ್ದೆನ ತರಲಿಕ್ಕೆ ಕೊಟ್ಟಿದ್ದು ಅವ್ರು ಮನವರಿಕೆ ಮಾಡಿ ಅವೆಲ್ಲರೂ ವಾಪಸ್ ಕಳಿಸಿದಂತ ಒಂದು ಹೆಗ್ಗಳಿಕೆ ನಮ್ಮ ಬಿಜೆಪಿಗೆ ಸಂರಕ್ಷಣೆ ಯಡಿಯೂರಪ್ಪ. ಇದೇ ಯಡಿಯೂರಪ್ಪ ಎಂಎಲ್ಸಿ ಇದ್ದಾರೆ, ಒಂದು ಶಿಕಾರಿಪುರದ ಗಾಂಧಿನಗರ ಅಂತ ನಮ್ಮ ರೈತರು ಬದುಕು ಸಾಗುವಳಿ ಮಾಡುತ್ತಾರೆ. ಅವರೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗಿ ಅವರಂತ ಲೋಕಸಭಾ ಸದಸ್ಯರಿಗೆ ವಿನಂತಿ ಮಾಡಿಕೊಂಡಾಗ ಅಯ್ಯೋ ದೇವರ ಸುಪ್ರೀಂ ಕೋರ್ಟ್ ಇದೆ ನಾವು ಚುನಾಯಿತೀವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅದೇ ರೈತರು ಯಡಿಯೂರಪ್ಪ ಶಿಕಾರಿಪುರ ಮಾಜಿ ಶಾಸಕರಾಗಿದ್ದರು ಅದೇ ರೈತರು ಬಂದು ಹೇಳಿದಾಗ ಅವತ್ತೇ ಗಣಪತಿ ಹಬ್ಬದ ದಿನ ತಾಲೂಕು ಆಫೀಸ್ ಮುಂಭಾಗ ಧರಣಿ ಮಾಡಿ ಅಲ್ಲಿಂದ ಪಾದಯಾತ್ರೆ ಶುರು ಮಾಡಿ 24 ಗಂಟೆಯಲ್ಲಿ ಜುಮ್ಮುವಕ್ಕೆ ಪಾದಯಾತ್ರೆ ಮುಖಾಂತರ ಬಂತು. ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇದ್ದಾಗ ಒಕ್ಕಡಿಸಿ ಬಿಡಬೇಕು ಅಂತ ಹೇಳಿದ ಹೋರಾಟ ಮಾಡ್ತಿದ್ದೆ ಬಿಜೆಪಿ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.